ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾವು ಪ್ಲಾಸಿ ಕದನದ ಬಗ್ಗೆ ನೋಡಿದ್ದೇವೆ. ಹೇಗೆ ಬ್ರಿಟಿಷರು ಬಂಗಾಳದ ಮೇಲೆ ಪ್ರಭುತ್ವವನ್ನು ಸಾಧಿಸುವಂಥ ಪ್ರಯತ್ನವನ್ನು ಮಾಡಿದರು ಅಂತ ಹೇಳಿ, ಪ್ಲಾಸಿ ಕದನದಲ್ಲಿ ನವಾಬರನ್ನು ಸೋಲಿಸಿ ಹೇಗೆ ಅವರು ತಮ್ಮನ್ನು ಬಂಗಾಳದ ಒಡೆಯರು ಅನ್ನಾಗಿ ಮಾಡುವಂಥ ದಿಕ್ಕಿನತ್ತ ಸಾಗಿದ್ರಂತೆ. ಈ ಪ್ರಯತ್ನಕ್ಕೆ ಇನ್ನೊಂದು ಘಟನೆ ಕೂಡ ಸೇರಿಕೊಳ್ತದೆ, ಅದುವೇ ಬಕ್ಸರ್ ಕದನ. ಯಾವುದು? ಬಕ್ಸರ್ ಕದನ. ಸಾವಿರದ 764 ನಡೆಯಿತು ಬಕ್ಸರ್ ಕದನ. ಯಾವ ವರ್ಷ ನಡೆಯಿತು? 1764 ಬಕ್ಸರ್ ಕದನ ನಡೆಯಿತು. ನಿಮಗೆ ಗೊತ್ತಿದೆ, ಈ ಮೊದಲಿದ್ದಂಥ ಮಿರ್ಜಾಫರ್ನನ್ನು ಕೆಳಗಿಳಿಸಿ ಯಾರನ್ನು ಅಲ್ಲಿ ಇಲ್ಲಿಯ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ? ಮಿರ್ ಕಾಸಿಂ ಇವನನ್ನು ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಆದರೆ ಮಿರ್ ಕಾಸಿಂ ಒಬ್ಬ ಸಮರ್ಥ ಆಡಳಿತಗಾರನಾಗಿದ್ದ. ಆರಂಭದಲ್ಲಿ ತನ್ನನ್ನು ನವಾಬನನ್ನಾಗಿ ಮಾಡಿದಂಥ ಬ್ರಿಟಿಷರಿಗೆ ನಿಷ್ಠೆಯಿಂದಲೇ ಇದ್ದ. ಆದರೆ ಹೋಗುತ್ತಾ ಏನಾಯ್ತು ಅಂತ ಹೇಳಿದ್ರೆ, ನವಾಬನಿಗೆ, ಈ ಮಿರ್ ಕಾಸಿಂಗೆ ಬ್ರಿಟಿಷರ ಕುಟಿಲತೆ ಅರ್ಥ ಆಗುತ್ತಾ ಹೋಯಿತು. ಬ್ರಿಟಿಷರು ತಮ್ಮ ಲಾಭಕ್ಕಾಗಿ ತನ್ನನ್ನು ಇಲ್ಲಿಯ ನವಾಬನನ್ನಾಗಿ ಮಾಡಿದ್ದಾರಂತ ಹೇಳುವಂಥದ್ದು ಗೊತ್ತಾಯಿತು. ಏನು ನಡೀತಾ ಇದೆ ಅಂತ ಹೇಳೋದು ಅವನಿಗೆ ಅರ್ಥವಾಗತೊಡಗಿತು. ಪ್ರಾರಂಭದಲ್ಲಿ ಅವನು ಸುಮಾರು 2,00,000 ಪೌಂಡ್ ಹಣವನ್ನು ಬ್ರಿಟಿಷರಿಗೆ ನೀಡ್ತಾನೆ, ಕಂಪನಿಗೆ ನೀಡ್ತಾನೆ. ಅದರೊಟ್ಟಿಗೆ ಒಂದಷ್ಟು ಪ್ರದೇಶಗಳನ್ನು ಕೂಡ ಬ್ರಿಟಿಷರಿಗೆ ಬಿಟ್ಟುಕೊಡ್ತಾನೆ ಆರಂಭದಲ್ಲಿ. ಆದರೆ ಹೋಗುತ್ತಾ ಅವನು ತನ್ನನ್ನು ತಾನು ಸ್ವತಂತ್ರ ಅಂತ ಭಾವಿಸ್ತಾನೆ. ಬ್ರಿಟಿಷರ ಕೈಗೊಂಬೆ ಆಗಿರುವ ಬದಲು ತಾನು ಆದಷ್ಟು ಸ್ವತಂತ್ರವಾಗಿ ಆಳ್ವಿಕೆ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ಈ ನಿಟ್ಟಿನಲ್ಲಿ ಬ್ರಿಟಿಷರಿಂದ ಸ್ವಲ್ಪ ಅಂತರವನ್ನು ಕಾಪಾಡಿಕೊಳ್ಳುತ್ತಾ ಹೋಗ್ತಾನೆ. ಅವನಿಗೆ ಏನು ಗಮನಕ್ಕೆ ಬರ್ತದೆ ಅಂತ ಹೇಳಿದರೆ, ದಸ್ತಕಗಳ ದುರುಪಯೋಗ ಗಮನಕ್ಕೆ ಬರ್ತದೆ. ಕಂಪನಿಯ ಖಾಸಗಿ ನೌಕರರು ಈ ದಸ್ತಕಗಳನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದು, ತಮ್ಮ ಖಾಸಗಿ ವ್ಯಾಪಾರಕ್ಕೆ ಬಳಸಿಕೊಳ್ಳುವುದನ್ನು ಅವನು ಗಮನಿಸ್ತಾನೆ. ಅದರಿಂದ ತನ್ನ ಬಂಗಾಳದ ಬೊಕ್ಕಸಕ್ಕೆ ಆಗುವಂಥ ನಷ್ಟವನ್ನು ಕೂಡ ಗಮನಿಸ್ತಾನೆ. ಈ ಕಾರಣಕ್ಕಾಗಿ ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ, ಈ ಬಂಗಾಳದಲ್ಲಿ ಭಾರತೀಯರು ಕೂಡ ಸುಂಕವಿಲ್ಲದೆ ವ್ಯಾಪಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಬಂಗಾಳದ ಎಲ್ಲ ವ್ಯಾಪಾರವನ್ನು ಕೂಡ ಸುಂಕ ಮುಕ್ತವನ್ನಾಗಿ ಮಾಡ್ತಾನೆ. ಯಾರೂ ಕೂಡ ತೆರಿಗೆ ಕಟ್ಟದೆ ವ್ಯಾಪಾರ ಮಾಡಬಹುದು ಅಂತೇಳಿ ಘೋಷಣೆ ಮಾಡ್ತಾನೆ. ಈ ಮೊದಲು ಕೇವಲ ಬ್ರಿಟಿಷರು ಮಾತ್ರ ತೆರಿಗೆ ಕಟ್ಟದೆ ವ್ಯಾಪಾರ ಮಾಡ್ಬೋದಿತ್ತು, ಈಗ ಹಾಗಲ್ಲ, ಎಲ್ಲರೂ ಕೂಡ ತೆರಿಗೆಯನ್ನು ಕಟ್ಟದೆ ವ್ಯಾಪಾರ ಮಾಡ್ಬೋದು ಅಂತೇಳಿ ಘೋಷಣೆ ಮಾಡ್ತಾನೆ. ಇವಾಗ ಭಾರತೀಯರಿಗೆ ಕೂಡ ಬ್ರಿಟಿಷರೊಂದಿಗೆ ನೇರ ಸ್ಪರ್ಧೆಗೆ ಇಳಿಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಹೇಗೆ ಇಬ್ಬರೂ ಕೂಡ ಈಗ ಸಮವಾಗಿದ್ದಾರೆ. ಆದ ಕಾರಣ ಇದು ಯಾರಿಗೆ ನಷ್ಟವನ್ನು ಉಂಟು ಮಾಡಿತ್ತು ಅಂತ ಹೇಳಿದ್ರೆ, ಬ್ರಿಟಿಷರಿಗೆ ಇದರಿಂದ ನಷ್ಟ ಆಯಿತು. ಬ್ರಿಟಿಷರ ವ್ಯಾಪಾರಕ್ಕೆ ನಷ್ಟ ಆಯಿತು. ವಸ್ತುಗಳು ಒಂದೇ ದರದಲ್ಲಿ, ಸಮಾನ ದರದಲ್ಲಿ ಜನರಿಗೆ ಸಿಗಲಿಕ್ಕೆ ಪ್ರಾರಂಭ ಆದ ಕಾರಣವಾಗಿ ಬ್ರಿಟಿಷರ ವ್ಯಾಪಾರಕ್ಕೆ ಹೊಡೆತ ಬಿತ್ತು. ಈಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬ್ರಿಟಿಷರು ಏನು ಮಾಡಿದರು, ಮಿರ್ ಕಾಸಿಂನನ್ನು ಕೆಳಗಿಳಿಸಿದ್ರು ಅಧಿಕಾರದಿಂದ. ಇವನು ನಮಗೆ ನಿಷ್ಠೆಯಾಗಿಲ್ಲ, ನಾವು ಹೇಳಿದಂತೆ ಕೇಳುವುದಿಲ್ಲ ಎಂಬ ಕಾರಣವನ್ನು ನೀಡಿ ಅವನೇನು ಮಾಡ್ತಾರೆ, ಅವನು ನವಾಬಗಿರಿಯಿಂದ ಕೆಳಗಿಳಿಸ್ತಾರೆ. ಮತ್ತೆ ಪುನಃ ಈ ಹಿಂದೆ ಇದ್ದಂತಹ ಯಾರು, ಮಿರ್ ಜಾಫರ್, ಅವನನ್ನೇ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ ಕೆಲವೊಂದು ಷರತ್ತುಗಳೊಂದಿಗೆ. ಹೀಗೆ ಮಿರ್ ಜಾಫರ್ ಪುನಃ 1763 ಬಂಗಾಳದ ನವಾಬನಾಗಿ ಆಯ್ಕೆ ಆಗ್ತಾನೆ. ಮಿರ್ ಕಾಸಿಂ ಏನು ಮಾಡ್ತಾನೆ, ಮಿರ್ ಕಾಸಿಂ ಬ್ರಿಟಿಷರ ಕುಟಿಲತೆಯನ್ನು ಅರಿತುಕೊಳ್ತಾನೆ. ಅವನು ಸಂಘಟನಾತ್ಮಕ ಹೋರಾಟವನ್ನು ಬ್ರಿಟಿಷರೊಂದಿಗೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಏನು ಮಾಡಿದ, ನೇರವಾಗಿ ಎಲ್ಲಿಗೆ ಹೋದ ಅಂತ ಹೇಳಿದರೆ, ದೆಹಲಿಗೆ ಹೋದ. ಅಲ್ಲಿ ಮೊಘಲ್ ದೊರೆ ಎರಡನೇ ಶಾ ಆಲಂ, ಯಾರು, ಮೊಘಲ್ ದೊರೆ ಎರಡನೇ ಶಾ ಆಲಂ, ಇವನನ್ನು ಭೇಟಿಯಾಗಿ ಅವನೊಂದಿಗೆ ಒಪ್ಪಂದ ಮಾಡಿಕೊಂಡು ತನ್ನ ಕಡೆಗೆ ಸೇರುವಂತೆ ಮನವನ್ನು ಒಲಿಸ್ತಾನೆ. ಆಮೇಲೆ ಏನು ಮಾಡ್ತಾನೆ, ಔದ್ ಪ್ರಾಂತ್ಯಕ್ಕೆ ಹೋಗ್ತಾನೆ. ಔದ್ ಪ್ರಾಂತ್ಯ, ಅಲ್ಲಿಯ ನವಾಬನಾಗಿದ್ದಂಥ ಶುಜ್ ಉದ್ ದೌಲ. ಔದ್ನ ನವಾಬ ಯಾರು, ಶುಜ್ ಉದ್ ದೌಲ.
ಇವನೊಂದಿಗೆ ಕೂಡ ಒಪ್ಪಂದವನ್ನು ಮಾಡುವ ಮುಖಾಂತರ ತನ್ನೊಂದಿಗೆ ಸೇರಿಸಿಕೊಳ್ತಾನೆ. ಹೀಗೆ ಮಿರ್ ಕಾಸಿಂ ಮೂರು ಸೈನ್ಯಗಳು, ಸಂಯುಕ್ತ ಸೈನ್ಯಗಳು ಒಟ್ಟಾಗ್ತವೆ. ಮೊಘಲ್ ದೊರೆ ಶಾ ಆಲಂನ ಸೈನ್ಯ, ಅದೇ ರೀತಿಯಲ್ಲಿ ಶುಜ್ ಉದ್ ದೌಲನ ಸೈನ್ಯ, ಒಟ್ಟಿಗೆ ಮಿರ್ ಕಾಸಿಂನ ಸೈನ್ಯ, ಈ ಮೂರೂ ಸೈನ್ಯಗಳು ಕೂಡ ಬ್ರಿಟಿಷರೊಂದಿಗೆ ಹೋರಾಟ ಮಾಡಲಿಕ್ಕೆ ಯಾವ ತೀರ್ಮಾನವನ್ನು ಮಾಡಿದವು. ಇದರಂತೆ 1764ರಲ್ಲಿ, ಯಾವಾಗ 1764ರಲ್ಲಿ ಬಕ್ಸರ್ ಎಂಬ ಸ್ಥಳದಲ್ಲಿ ಬ್ರಿಟಿಷ್ ಸೇನೆಗೆ ಮುಖಾಮುಖಿ ಆಗ್ತವೆ. ಮಿರ್ ಕಾಸಿಂನ ನೇತೃತ್ವದ ಸಂಯುಕ್ತ ಸೇನೆ ಹಾಗೂ ಬ್ರಿಟಿಷ್ ಸೇನೆ ಮುಖಾಮುಖಿ ಆಗ್ತದೆ. ಇಲ್ಲಿ ಬ್ರಿಟಿಷ್ ಸೇನೆಯ ಸೇನಾಧಿಪತಿ ಯಾರಾಗಿದ್ದ ಅಂದರೆ ಹೆಕ್ಟರ್ ಮನ್ರೋ. ಹೆಕ್ಟರ್ ಮನ್ರೋ ಬ್ರಿಟಿಷ್ ಸೇನೆಯ ನಾಯಕತ್ವವನ್ನು ವಹಿಸಿದ. 1764ರಲ್ಲಿ ಬಕ್ಸರ್ನಲ್ಲಿ ನಡೆದಂಥ ಈ ಯುದ್ಧದಲ್ಲಿ ಬ್ರಿಟಿಷರು ಜಯಗಳಿಸ್ತಾರೆ. ಮಿರ್ ಕಾಸಿಂ ಸೋತಂಥ ಮಿರ್ ಕಾಸಿಂ ಪಲಾಯನ ಮಾಡ್ತಾನೆ ಯುದ್ಧರಂಗದಿಂದ. ಅದೇ ರೀತಿಯಲ್ಲಿ ದಾರಿ ಕಾಣದಂಥ ಶಾ ಆಲಂ ಮೊಘಲ್ದವರೇ ಶರಣಾಗತನಾಗ್ತಾನೆ, ಬ್ರಿಟಿಷರಿಗೆ ಶರಣಾಗ್ತಾನೆ. ಹೀಗೆ ಪ್ಲಾಸಿ ಯುದ್ಧದಂತೆಯೇ ಬಕ್ಸರ್ ಯುದ್ಧದಲ್ಲೂ ಕೂಡ ಯಾರಿಗೆ ಜಯ ಆಗುತ್ತೆ? ಬ್ರಿಟಿಷರಿಗೆ ಜಯ ಆಗುತ್ತೆ. ಈ ರೀತಿಯಲ್ಲಿ ಬ್ರಿಟಿಷರು ಬಂಗಾಳದ ಮೇಲೆ ಪ್ರಭುತ್ವವನ್ನು ಹೊಂದುತ್ತಾರೆ ಅಂತ ಹೇಳುವಂಥದ್ದನ್ನು ಕಾಣ್ತೇವೆ ಇಲ್ಲಿ. ಈಗ ಈ ಬಕ್ಸರ್ ಕದನದ ಪರಿಣಾಮಗಳು ಏನು ಅಂತ ನೋಡೋಣ. ಮೊದಲಿಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳ ಮೇಲಿನ ದಿವಾನಿ ಹಕ್ಕನ್ನು ಎರಡನೇ ಶಾ ಆಲಂ ನೀಡಿದನು. ಮೊಘಲ್ ದೊರೆಯಾದಂಥ ಶಾ ಆಲಂ ಏನು ಮಾಡ್ತಾನೆ, ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳ ಮೇಲಿನ ದಿವಾನಿ ಹಕ್ಕನ್ನು ನೀಡ್ತಾನೆ ಅಂತ ಹೇಳಿದರೆ ಬಂಗಾಳದಲ್ಲಿ ಭೂಕಂದಾಯವನ್ನು ವಸೂಲಿ ಮಾಡುವಂಥ ಹಕ್ಕನ್ನು ಬ್ರಿಟಿಷರಿಗೆ ನೀಡ್ತಾನೆ. ಎರಡನೇದಾಗಿ ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಡಬೇಕಾಯಿತು. ಮೊಘಲ್ ದೊರೆ ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು, ಯಾರಿಂದ? ಈಸ್ಟ್ ಇಂಡಿಯಾ ಕಂಪನಿ ಸುಮಾರು 26 ಲಕ್ಷ ರೂಪಾಯಿಗಳನ್ನು ಯಾರಿಗೆ ನೀಡಿತು? ಶಾ ಆಲಂಗೆ ನೀಡಿತು. ಸಂಪೂರ್ಣ ಬಂಗಾಳವನ್ನು ಬ್ರಿಟಿಷರ ಹತೋಟಿಗೆ ನೀಡುತ್ತಾನೆ, ಅಥವಾ ತನ್ನ ಹಕ್ಕುಗಳನ್ನೆಲ್ಲ ಶಾ ಆಲಂ ಕಳೆದುಕೊಳ್ತಾನೆ. ಮೂರನೇದಾಗಿ ಔದ್ನ ನವಾಬನಾದ ಶುಜ್ ಉದ್ ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು. ಯುದ್ಧದಲ್ಲಿ ಸೇರಿದಂಥ ಪರಿಣಾಮವಾಗಿ ಔದ್ನ ನವಾಬನಾದ ಶುಜ್ ಉದ್ ದೌಲ ಎಷ್ಟು ಹಣವನ್ನು ಕೊಡಬೇಕಾಯಿತು? ಸುಮಾರು 50 ಲಕ್ಷ ರೂಪಾಯಿಗಳನ್ನು ಆ ಕಾಲದಲ್ಲಿ ಯಾರಿಗೆ ನೀಡಬೇಕಾಯಿತು? ಕಂಪನಿಗೆ ನೀಡಬೇಕಾಯಿತು. ನಾಲ್ಕನೇದಾಗಿ ಮಿರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಯು ನಿರ್ವಹಿಸತೊಡಗಿತು. 1763ರಲ್ಲಿ ಮಿರ್ ಕಾಸಿಂನನ್ನು ಕೆಳಗಿಳಿಸಿ ಮಿರ್ ಜಾಫರ್ನನ್ನು ಏನು ಮಾಡ್ತಾರೆ, ಬಂಗಾಳದ ನವಾಬನನ್ನಾಗಿ ಮಾಡಿದರು. ಈಗ ಈ ಬಕ್ಸರ್ ಕದನದ ನಂತರದ ಅವಧಿಯಲ್ಲಿ ಇವನು ಮರಣ ಹೊಂದಿದ ಕಾರಣವಾಗಿ, ಮಿರ್ ಜಾಫರ್ ಮರಣ ಹೊಂದಿದ ಕಾರಣವಾಗಿ ಈಗ ಬಂಗಾಳದ ನವಾಬ ಮರಣ ಹೊಂದಿದ. ಈಗ ಅವನ ಮಗನು ನವಾಬನಾಗಬೇಕು, ಆದರೆ ಅವನ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡ್ತಾರೆ. ನೀಡಿಬಿಟ್ಟು ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಯು ನಿರ್ವಹಿಸತೊಡಗಿತು. ಹೀಗೆ ಇವುಗಳು ಬಕ್ಸರ್ ಯುದ್ಧದ ಪರಿಣಾಮಗಳು ಆಗಿವೆ. ಅಂತಿಮವಾಗಿ ಈ ಪ್ಲಾಸಿ ಕದನ ಹಾಗೂ ಬಕ್ಸರ್ ಕದನದ ನಂತರದ ಏನಾಯಿತು ಅಂತೇಳಿದ್ರೆ, ಬ್ರಿಟಿಷರು ಬಿಹಾರ, ಬಂಗಾಳ, ಒರಿಸ್ಸಾ ಈ ಇಷ್ಟು ವಿಸ್ತಾರವಾದ ಸ್ಥಳದ ಅಥವಾ ಇಷ್ಟು ವಿಸ್ತಾರವಾದ ಪ್ರದೇಶದ ಒಡೆಯರು ಬ್ರಿಟಿಷರಾದರು. ಆಮೇಲೆ ಔದ್ ಪ್ರಾಂತ್ಯ ಕೂಡ ಸಂಪೂರ್ಣವಾಗಿ ಅವರ ಹತೋಟಿಗೆ ಅಥವಾ ಅವರ ಅಧೀನಕ್ಕೆ ಒಳಗಾಯಿತು. ಇನ್ನು ರಾಬರ್ಟ್ ಕ್ಲೈವ್, ಬ್ರಿಟಿಷ್ ಅಧಿಕಾರಿಯಾದ ರಾಬರ್ಟ್ ಕ್ಲೈವ್ ಬಂಗಾಳದ ಗವರ್ನರ್ ಆಗಿ ನೇಮಕ ಆಗುತ್ತಾನೆ. ಅವನು ಒಂದು ಹೊಸ ಪದ್ಧತಿಯನ್ನು ಜಾರಿಗೆ ತರ್ತಾನೆ, ದ್ವಿಪ್ರಭುತ್ವ ಅಂತ ಹೇಳುವಂಥದ್ದು. ಯಾವುದು? ಯಾರು ಇಲ್ಲಿಯ ಗವರ್ನರ್ ಆದ? ರಾಬರ್ಟ್ ಕ್ಲೈವ್ ಬಂಗಾಳದ ಗವರ್ನರ್ ಆಗಿ ನೇಮಕ ಆಗ್ತಾನೆ. ಆಮೇಲೆ ಇವನು ಜಾರಿಗೆ ಹೊಸ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಯಾವುದು? ದ್ವಿಪ್ರಭುತ್ವ ಅಂತ ಹೇಳುವಂಥದ್ದು. ಹಾಗಿದ್ರೆ ದ್ವಿಪ್ರಭುತ್ವ ಅಂದರೆ ಏನು ಅಂತ ನೋಡೋಣ.
ದ್ವಿಪ್ರಭುತ್ವ ಅಂದರೆ ಬ್ರಿಟಿಷರು ಭೂಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಹೊಂದಿದರು. ಬ್ರಿಟಿಷರು ಬಂಗಾಳದಲ್ಲಿ ಭೂಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಹೊಂದಿದರು. ನವಾಬ ಆಡಳಿತ, ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸತೊಡಗಿದ. ಹೀಗೆ ದ್ವಿಪ್ರಭುತ್ವ ಎರಡು ಒಡೆಯರು ಅಂತ ಹೇಳುವಂಥ ಅರ್ಥದಲ್ಲಿ ಬರ್ತದೆ, ಅಥವಾ ಎರಡು ಸರಕಾರಗಳು ಅಂತ ಹೇಳುವಂಥ ಅರ್ಥದಲ್ಲಿ ಬರ್ತದೆ. ಬಂಗಾಳದಲ್ಲಿ ಎರಡು ರೀತಿಯ ಸರಕಾರಗಳು, ಹೇಗೆ ಬ್ರಿಟಿಷರು ಭೂಕಂದಾಯ ವಸೂಲಿ ಮಾಡುವ ಹಕ್ಕು ಅವರಿಗೆ, ಬ್ರಿಟಿಷರು ಭೂಕಂದಾಯನ್ನು ವಸೂಲಿ ಮಾಡಿದರು. ಹಾಗೆ ನವಾಬ ಯಾಕೆ ಇರುವಂಥದ್ದು, ನವಾಬ ಏನು ಮಾಡ್ತಾನೆ, ಆಡಳಿತ ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸಿದ್ದನು. ಇಲ್ಲಿ ಏನು ಅಂತ ಹೇಳಿದರೆ ಲಾಭ ಬ್ರಿಟಿಷರಿಗೆ ಆದರೆ ಜವಾಬ್ದಾರಿ ನವಾಬನಿಗೆ. ಸೊ ಈ ರೀತಿಯ ದ್ವಿಪ್ರಭುತ್ವ ಪದ್ಧತಿಯನ್ನು ನಾವು ಕಾಣ್ತೇವೆ ಎಲ್ಲಿ, ಬಂಗಾಳದಲ್ಲಿ 1764 ನಂತರ. ಹೀಗೆ ಬ್ರಿಟಿಷರು ತಮ್ಮ ವಾಣಿಜ್ಯ ಹಿತಾಸಕ್ತಿಯನ್ನು ಭಾರತದಲ್ಲಿ ಕಾಪಾಡಿಕೊಳ್ಳುವ ಪರವಾಗಿ ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪಿಸಿದರು. ಈ ಬಂಗಾಳ ಅಥವಾ ಭಾರತದಲ್ಲಿ ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪನೆ ಮಾಡ್ತಾರೆ. ಅವರ ಉದ್ದೇಶ ಏನು, ಇಲ್ಲಿಯ ವಾಣಿಜ್ಯ ಭಾರತದಲ್ಲಿ ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂಥದ್ದು ಉದ್ದೇಶ. ಹೀಗೆ ಇವತ್ತಿನ ತರಗತಿಯಲ್ಲಿ ನಾವು ಬಕ್ಸರ್ ಕದನದ ಬಗ್ಗೆ ನೋಡಿದೆವು. ಆರಂಭಕ್ಕೆ ಏನನ್ನು ನೋಡಿದೆವು, ಈ ಬಕ್ಸರ್ ಕದನ ಯಾವಾಗ ನಡೆಯಿತು ಅಂತ ಹೇಳೋದನ್ನು ನಾವು ನೋಡಿದ್ದೇವೆ. ಬಕ್ಸರ್ ಕದನ ಯಾವಾಗ ನಡೆಯಿತು, 1764 ಬಕ್ಸರ್ ಕದನ ನಡೆಯಿತು ಅಂತ ಹೇಳುವಂಥದ್ದು. ಇಲ್ಲಿ ಈ ಬಕ್ಸರ್ ಕದನಕ್ಕಿಂತ ಮೊದಲು ಏನಾಯಿತು ಅಂತ ಹೇಳೋದನ್ನು ಕೂಡ ನಾವು ನೋಡಿದ್ದೇವೆ. ಮಿರ್ ಕಾಸಿಮ್ನನ್ನು ಅಧಿಕಾರದಿಂದ ಕೆಳಗಿಳಿಸಿ ಮಿರ್ ಜಾಫರ್ನನ್ನು ಅಧಿಕಾರಕ್ಕೆ ತರ್ತಾರೆ. ಇದರಿಂದ ಆಕ್ರೋಶಗೊಂಡ ಮಿರ್ ಕಾಸಿಮ್ ಏನು ಮಾಡಿದ, ಸಂಯುಕ್ತ ಸೇನೆ ರಚಿಸಿದ. ಮೊಘಲ್ ಚಕ್ರವರ್ತಿಯಾದಂಥ ಎರಡನೇ ಶಾ ಆಲಂ ಹಾಗೆ ಔದನ ನವಾಬನಾದಂಥ ಶುಜ್ ಉದ್ ದೌಲಾ ಇವನೊಂದಿಗೆ ಸೇರಿ ಒಂದು ಸಂಯುಕ್ತ ಸೇನೆಯನ್ನು ರಚಿಸ್ತಾನೆ. ಮುಂದೆ ಬಕ್ಸರ್ ಕದನದಲ್ಲಿ ಏನಾಯಿತು, ಬಕ್ಸರ್ ಕದನದಲ್ಲಿ ಸಂಯುಕ್ತ ಸೇನೆಯ ಮೇಲೆ ಬ್ರಿಟಿಷರು ಜಯ ಸಾಧಿಸಿದರು. ಹೀಗೆ ಈ ಬಕ್ಸರ್ ಕದನದ ಪರಿಣಾಮಗಳನ್ನು ಕೂಡ ನಾವು ನೋಡಿದ್ದೇವೆ, ಅದನ್ನು ಕೂಡ ನೀವು ಓದಿಕೊಳ್ಬೇಕು. ಆಮೇಲೆ ಅಂತಿಮದಲ್ಲಿ ರಾಬರ್ಟ್ ಕ್ಲೈವ್ ಎಲ್ಲಿ ಗವರ್ನರ್ ಆಗ್ತಾನೆ, ಬಂಗಾಳದ ಗವರ್ನರ್ ಆಗ್ತಾನೆ, ಅವನು ಯಾವ ಹೊಸ ನೀತಿಯನ್ನು ಜಾರಿಗೊಳಿಸ್ತಾನೆ, ರಾಬರ್ಟ್ ಕ್ಲೈವ್ ದ್ವಿಪ್ರಭುತ್ವ ಅಂತ ಹೇಳುವಂಥ ಹೊಸ ನೀತಿಯನ್ನು ಜಾರಿಗೊಳಿಸ್ತಾನೆ. ಏನು ದ್ವಿಪ್ರಭುತ್ವ ಅಂದರೆ ಗೊತ್ತಿದೆ ನಿಮಗೆ, ಭೂಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಬ್ರಿಟಿಷರು ಪಡೆದುಕೊಂಡರು, ನವಾಬನು ನ್ಯಾಯ ಅದೇ ರೀತಿಯಲ್ಲಿ ಆಡಳಿತ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸತೊಡಗಿದ. ಇದು ಬಕ್ಸರ್ ಕದನದ ಕುರಿತಾಗಿ. ಸಾಯಿರಾಮ್.